ಹಾಯ್ ಎವ್ರಿವನ್, ಎಲ್ಲ ದ್ವಿತೀಯ ಪಿ ಯು ಸಿ ವಿದ್ಯಾರ್ಥಿಗಳಿಗೆ ನಮ್ಮ ಚಾನಲ್ಗೆ ಸ್ವಾಗತ. ಈ ನಾಲ್ಕು ಕಾರಣಕ್ಕೆ ಪಿ ಯು ಸಿ ಪರೀಕ್ಷೆ ಬರೆಯುವ ವಿದ್ಯಾರ್ಥಿಗಳು ಅದೃಷ್ಟವಂತರು. ಈ ನಾಲ್ಕು ಗುಡ್ ನ್ಯೂಸ್ ಏನು, ಏನೆಲ್ಲ ಮಾಹಿತಿ ಅದನ್ನು ತಿಳಿಸ್ಕೊಡ್ತೀವಿ. ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿರೋ ವಿದ್ಯಾರ್ಥಿಗಳು ಸಬ್ಸ್ಕ್ರೈಬ್ ಆಗಿ ವಿಡಿಯೋ ಇಷ್ಟ ಆದರೆ ಲೈಕ್ನ ಮಾಡಿ. ಇದೇ ರೀತಿ ಡೈಲಿ ವಿಡಿಯೋಸ್ ಕೂಡ ಬರ್ತಾ. ಇದೇ ಮೊಟ್ಟ ಮೊದಲ ಬಾರಿಗೆ ನಿಮಗೆ ಕರ್ನಾಟಕ ಪಿ ಯು ಸಿ ಬೋರ್ಡ್ ಅವರು ಒಂದು ದಿಟ್ಟ ನಿರ್ಧಾರ ಕೂಡ ಕೈಗೊಂಡಿದ್ದೆ. ಇಲ್ಲಿ ಏನು ಉಲ್ಲೇಖ ಮಾಡಿದ್ದಾರೆ ಅಂದರೆ, ಇಲ್ಲಿ ರಿಸಲ್ಟನ್ನು ಕಂಪೇರ್ ಮಾಡಿದ್ರೆ, ಎಲ್ಲ ರಾಜ್ಯದ ರಿಸಲ್ಟನ್ನು ಕಂಪೇರ್ ಮಾಡಿದ್ರೆ ನಮ್ಮ ರಾಜ್ಯದಲ್ಲಿ ಕಡಿಮೆ ಇದೆ. ಆ ಕಾರಣಕ್ಕಾಗಿ ವಿದ್ಯಾರ್ಥಿಗಳ ರಿಸಲ್ಟ್ ಕೂಡ ಇನ್ಕ್ರೀಸ್ ಆಗಬೇಕು ಅಂತ ಎಮ್ ಸಿ ಕ್ಯೂನ ತಂದರು. ಅದೇ ರೀತಿ ಪ್ರಶ್ನೆ ಪತ್ರಿಕೆ ಕೂಡ ಸುಲಭವಾಗಿ ಮಾಡಿದ್ದಾರೆ. 40% ಈಸಿ, 40% ಮೀಡಿಯಂ, 20% ಅಷ್ಟೇ ಕಷ್ಟ. ಈ ಎಲ್ಲ ಸಾಧ್ಯತೆಯನ್ನು ಕೂಡ ಒಳಗೊಂಡರು. ಇದು ನಂಬರ್ ಒನ್ ಗುಡ್ ನ್ಯೂಸ್. ನಂಬರ್ ಟು ಗುಡ್ ನ್ಯೂಸ್, ರಿವ್ಯಾಲ್ಯೂಷನಲ್ಲಿ ಸಾಕಷ್ಟು ಬದಲಾವಣೆ ಕೂಡ ತಂದರು. ಕರ್ನಾಟಕ ಪಬ್ಲಿಕ್ ಪರೀಕ್ಷೆ ಆ್ಯಕ್ಟನ್ನು ಕೂಡ ತಿದ್ದುಪಡಿ ಮಾಡಿ ಅದು ಕೂಡ ಘೋಷಣೆಯನ್ನು ಕೂಡ ಮಾಡಿದ್ದಾರೆ. ಶೀಘ್ರದಲ್ಲೇ ಅದು ಕೂಡ ಜಾರಿಗೆ ತರುತ್ತೆ. ಮೂರನೇದು, ವಿದ್ಯಾರ್ಥಿಗಳಿಗೆ ಇನ್ನೂ ಕೂಡ ಚಿಂತನೆ ಮಾಡ್ತಾ ಇದ್ದಾರೆ. ಯಾವುದೇ ರೀತಿ ಅಧಿಕೃತ ಮಾಹಿತಿ ಕೂಡ ಬಂದಿಲ್ಲ. ಏನಂದರೆ, ಒಂದು ಪಾಸಿಂಗ್ ಮಾರ್ಕ್ಸ್ ಕೂಡ ರೆಡ್ಯೂಸ್ ಮಾಡಬೇಕು. ಬೇರೆ ರಾಜ್ಯದಲ್ಲಿ ಕೂಡ ಕಡಿಮೆ ಇದೆ, ಅಲ್ಲೂ ಕೂಡ ಉತ್ತೀರ್ಣರಾಗೋ ವಿದ್ಯಾರ್ಥಿಗಳು ಬೇರೆ ರಾಜ್ಯದಲ್ಲಿ ಜಾಸ್ತಿ ಇದೆ. ಕಂಪೇರ್ ಮಾಡಿದ್ರೆ ಸಾಕಷ್ಟು ಜಾಬ್ಗೆ, ವಿದ್ಯಾರ್ಥಿಗಳ ಫ್ಯೂಚರ್ಗೆ ಹೆಲ್ಪ್ಫುಲ್ ಆಗೋ ಕಾರಣ ಈ ರೀತಿ ಪಾಸಿಂಗ್ ಅಂಕಗಳನ್ನು ರೆಡ್ಯೂಸ್ ಮಾಡಬೇಕು ಅಂತೇಳಿ ಮನವಿಯನ್ನು ಕೂಡ ಒಪ್ಪಿಸಿದ್ದಾರೆ. ಇದು ಮೂರನೇ ಗುಡ್ ನ್ಯೂಸ್ ಆಗಿರುತ್ತೆ ವಿದ್ಯಾರ್ಥಿಗಳೇ. ಆದಷ್ಟು ಬೇಗ ಇದಕ್ಕೆ ಸೂಚನೆ ಕೂಡ ಬರುವ ಸಾಧ್ಯತೆ ಇದೆ ವಿದ್ಯಾರ್ಥಿಗಳೇ. ನಾಲ್ಕನೇದೇ ಅಪ್ಡೇಟ್ ಬಂದ್ಬಿಟ್ಟು ವಿದ್ಯಾರ್ಥಿಗಳೇ, ಈ ವರ್ಷ ವಿದ್ಯಾರ್ಥಿಗಳಿಗೆ ಪ್ರಶ್ನೆ ಪತ್ರಿಕೆ ಮಾದರಿಯನ್ನು ಕೂಡ ಪ್ರಕಟ ಮಾಡಿದ್ದಾರೆ. ಎಮ್ ಸಿ ಕ್ಯೂನ ಕೂಡ ತಂದಿದ್ದಾರೆ. ಇದರ ಅನ್ವಯ, ಇವೆಲ್ಲ ರೀಸನ್ಗಳಿಂದ ಅನ್ವಯ ವಿದ್ಯಾರ್ಥಿಗಳಿಗೆ ಈ ವರ್ಷ ಉತ್ತೀರ್ಣರಾಗಲು ಸುಲಭ ಆಗಿರುತ್ತೆ. ವ್ಯಾಲ್ಯೂಷನ್ ಕೂಡ ಸುಲಭ ರೀತಿಯಲ್ಲಿ ಮಾಡುವ ಸಾಧ್ಯತೆ ಇದೆ. ಎಲೆಕ್ಷನ್ ಕೂಡ ಬಂತು, ಪಬ್ಲಿಕ್ ಪರೀಕ್ಷೆ ನಿಯಮ ಕೂಡ ತಿದ್ದುಪಡಿ ಮಾಡಿದ್ದಾರೆ. ಈ ಎಲ್ಲ ಕಾರಣದಿಂದ ಈ ವರ್ಷ ಪಿ ಯು ಸಿ ಬರೆಯ ವಿದ್ಯಾರ್ಥಿಗಳು ಮೋಸ್ಟ್ ಲಕ್ಕಿಯಸ್ಟ್ ಪರ್ಸನ್ಸ್ ಅಂತ ಹೇಳೋಕ್ಕೆ ಇಷ್ಟಪಡ್ತೀನಿ. ಇದು ಇವತ್ತಿನ ವಿಡಿಯೋ ವಿದ್ಯಾರ್ಥಿಗಳೇ. ಥ್ಯಾಂಕ್ ಯು ಫಾರ್ ವಾಚಿಂಗ್. ಎಲ್ಲ ಪಿ ಯು ಸಿ ವಿದ್ಯಾರ್ಥಿಗಳಿಗೆ ಟಿಲ್ ಎಂಡ್.